హాయ్ గైస్, సలాం, నమస్తే. ఎట్టి ప్రేసికి మొత్తమే స్వాగత. గుడ్ మార్నింగ్ గైస్. ఇవత్తు ಹಾಗೇನೆ ಗೈಸ್, ಗಾಡಿಗಳ ಬಗ್ಗೆ ಒಂದು ಇಂಪಾರ್ಟೆಂಟ್ ಒಂದು ಇದನ್ನ ಕೊಡೋದಿದೆ, ಒಂದು ಮೆಸೇಜ್ ಅನ್ನ ಕೊಡೋದಿದೆ. 15 ವರ್ಷದ ಮೇಲ್ಪಟ್ಟ ಗಾಡಿಗಳೆಲ್ಲನೂ ಗುಜರಿಗೆ ಹೋಗ್ತಾ ಇದೆ. ಅದು ಯಾವಾಗಿಂದ ಏನು ಎಂಥದ್ದು ಅನ್ನೋದನ್ನ ಒಂದು ಫುಲ್ ಡೀಟೇಲ್ ನಾನು ಒಂದು ವಿಡಿಯೋ ಹಾಕ್ತೀನಿ. ಬೈದ ಬೈ, ಇವತ್ತಿನ ವಿಡಿಯೋ ಬಂದು ನಮ್ದೊಂದು ಫ್ಯಾಮಿಲಿ ವ್ಲಾಗ್ ಇರುತ್ತೆ. ಸಲಾಂ ನಮಸ್ತೆ. ಸಲಾಂ ನಮಸ್ತೆ. ಇವತ್ತು ನಮ್ಮ ಮೇಡಮ್ದು ಬರ್ತಡೇ ಇತ್ತು, ಅದರಿಂದ ಅವ್ರನ್ನ ಕರ್ಕೊಂಡು ಚಿಕ್ಕದೊಂದು ಔಟಿಂಗ್ ಎಲ್ಲ ಹೋಗಿ ಬರ್ತೀವಿ. ಆಮೇಲೆ ನಾಳೆ ವಿಡಿಯೋ ಬರುತ್ತೆ. ಯಾವುದು ವೆಹಿಕಲ್? ಓಕೆ, ಬನ್ನಿ. ಈಗ ಹೋಗೋಣ. ಈಗ ಫ್ರೆಶ್ ಆಗಿದ್ದೀನಿ, ಇನ್ನು ಬಟ್ಟೆ ಎಲ್ಲ ಚೇಂಜ್ ಮಾಡಿ ರೆಡಿ ಆಗಬೇಕು. ಸುಜುಕಿ ನಮ್ಮ ಸ್ಪಾನ್ಸರ್, ರೈಡಿಂಗ್ ಸ್ಪಾನ್ಸರ್ ಪಿಯೋನಿಸ್ ಸುಜುಕಿ ಮೈಸೂರು, ಇಂಕಲ್ ಮೈಸೂರು ರೈಡಿಂಗ್ ಸ್ಪಾನ್ಸರ್ ಇರ್ತಾರೆ. ನೆಕ್ಸ್ಟ್ ರೈಡಲ್ಲಿ ಅವರು ಸ್ಪಾನ್ಸರ್ಶಿಪ್ ಇದೆ. ಮತ್ತೆ ಯಾರಿಗಾದರೂ ಸುಜುಕಿ ವೆಹಿಕಲ್ಸ್, ಸುಜುಕಿ ಆಕ್ಸೆಸ್, ಬರ್ಗ್ಮ್ಯಾನ್, ಆ ಥರದ ಯಾವುದೇ ಅವ್ನೀಸ್ ಇಲ್ಲ ಬೈಕ್ಸ್, ಯಾವುದೇ ಗಾಡಿ ಬೇಕಾದರೂ ಪ್ಯೂರೆಕ್ಸ್ ಸುಜುಕಿ ಮೈಸೂರು ಇಂಕಲ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೆಳಗಡೆ ಹಾಕಿರ್ತೀನಿ. ಓಕೆ, ಬನ್ನಿ. ಈಗ ಹೋಗೋಣ ಗೈಸ್. ಹಾಗೇನೆ ಈಗ ಹೊರಡ್ತಾ ಇದ್ದೀವಿ. ಬಾ 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 ಬಾ, ಹೊರಗೆ ಬಾ, ಹೊರಗೆ ಬಾ, ಹೊರಗೆ ಬಾ, ಹೊರಗೆ ಬಾ. ಖುಷ್ ಬಿ ಬುಲ ನೈನ ಈ ಚಾರ್ಜಿಂಗ್. ಪೈಸ್ ಹಾಗೇನೆ ಎಲ್ಲ ರೆಡಿ ಮಾಡಿ ಈಗ ಹೊರಟ್ವಿ ಮೈಸೂರು. ಮೈಸೂರು ಏಸ್, ಇದು ಒಂದು ಮೈಸೂರು ಮಡಿಕೇರಿ ಬಾರ್ಡರ್ ಬರುತ್ತೆ. ಮೈಸೂರು ಮಡಿಕೇರಿ ಬಾರ್ಡ್ರ್ ವಂದನೆಗಳು ಪಟ್ಟಣ ಪಂಚಾಯಿತಿ ಕುಶಲನಗರ. ಒಂದು ಕಾವೇರಿ ಹೊಳೆ, ಕಾವೇರಿ ಹೊಳೆ ಬರುತ್ತೆ. ಅದರಿಂದ ಇದು ಇಲ್ಲಿ ಕಾವೇರಿ ಮಾತೆ ಒಂದು ವಿಗ್ರಹನ ಇಲ್ಲಿ ಸ್ಥಾಪಿಸಿದ್ದಾರೆ, ಕಾವೇರಿ ಪ್ರತಿಮೆ ವೃತ್ತ. ಅದು ಬಂದು ಮೈಸೂರು ಮತ್ತು ಕೊಡಗು ಬಾರ್ಡರ್ ಬರುತ್ತೆ. ಅದು ಈಗ ಸೀಸನ್ ಆದ್ದರಿಂದ ರೋಡ್ ಸ್ವಲ್ಪ ಬ್ಯುಸಿನೇ ಇರುತ್ತೆ. ಯಾಕೆಂತೇಳಿದ್ರೆ ಇಲ್ಲಿ ಟಿಬೆಟಿಯನ್ ಕ್ಯಾಂಪ್ ಇದೆಲ್ಲ ಇಲ್ಲೇ ಬರುತ್ತೆ, ಇದೇ ರೋಡಲ್ಲಿ ಬರುತ್ತೆ. ನಿಸರ್ಗಧಾಮ, ದುಬಾರೆ ಫಾರೆಸ್ಟ್, ಟಿಬೆಟಿಯನ್ ಕ್ಯಾಂಪ್ ಪ್ರತಿಯೊಂದು ಇಲ್ಲೇ ಬರೋದ್ರಿಂದ ಇದು ಸ್ವಲ್ಪ ಬ್ಯುಸಿ ಬರುತ್ತೆ ರೋಡು. ಓಕೆ, ಸೇಫ್ ವೇ, ಸೇಫ್ ವೇ, ಸೇಫ್ ವೇ. ಗಾಡಿ ಓಡಿಸ್ತಾ ಇದ್ದಾರೆ. ಮತ್ತು ಹಾಗೆಯೇ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ಸ್ ಇತ್ತೀಚೆಗೆ ಎಲ್ಲ ಫುಲ್ ಇಂಪ್ರೂವ್ ಆಗ್ತಾ ಇದೆ. ಕಾರಣ ಇಷ್ಟೇ, ಅದು ಪ್ರೈವೇಟೈಸೇಷನ್ ಆಗಿದೆ ಆಲ್ರೆಡಿ, ಗೊತ್ತಿಲ್ಲ. ಇದು ಹಾಗೆಯೇ ಇದು ಬಂದು ಮೈಸೂರು ಮಂಗಳೂರು ಹೈವೇ ಅಂತ ಹೇಳ್ಬೋದು, ಇಲ್ಲ ಮೈಸೂರು ಮಡಿಕೇರಿ ಹೈವೇ ಅಂತಲೇ ಹೇಳ್ಬೋದು. ಮೈಸೂರಿಂದ ಡೈರೆಕ್ಟು ಒಂದೇ ಸಿಂಗಲ್ ರೋಡು ಮಂಗಳೂರಿಗೆ, ಮೈಸೂರು ಮಡಿಕೇರಿ, ಮಡಿಕೇರಿಯಿಂದ ಮಂಗಳೂರು, ಸುಳ್ಯ, ಪುತ್ತೂರು, ಮಂಗಳೂರು. ಗೈಸ್, ಈಗ ಬಂದು ಬೈಲ್ಕುಪ್ಪ ಎಂಟ್ರಿ ಆಗ್ತಾ ಇದ್ದೀವಿ. ಬೈಲ್ಕುಪ್ಪ ಅಂತೇಳಿದ್ರೆ ನಮ್ಮ ಇಲ್ಲಿ ಟಿಬೆಟಿಯನ್ ಕ್ಯಾಂಪಿಗೆ ಹೋಗುವಂಥ ಒಂದು ರೋಡು. ಮೈಸೂರಿಂದ ಬರುವಾಗ ಟಿಬೆಟಿಯನ್ ಕ್ಯಾಂಪಿಗೆ ಹೋಗಕ್ಕಿರೋ ಮೈನ್ ರೋಡು. ಜೊತೆಗೆ ಅವ್ರದ್ದು ಒಂದು ಹಬ್ಬ ಅಂತ ಹೇಳ್ಬೋದು ಇಲ್ಲಿ ಬೈಲ್ಕುಪ್ಪ. ಅವ್ರದ್ದೊಂದು ಹಬ್ಬ ಅಂತಲ್ಲ, ಅವರಿಗೆ ಮೈನು ಅವರಿಗೆ ಬಂದು ಓಡಾಡುವಾಗ ಒಂದು ಅಲ್ಲಿ ಕುಪ್ಪ, ಮತ್ತು ಇಲ್ಲ ಇದು ಒಂದು ಅದೇ ನಾವು ಬ್ರಿಡ್ಜ್ ಪಾಸ್ ಆದ್ವಿ ನೋಡಿ, ಬಾರ್ಡರ್ ಲೈನು ಅಲ್ಲಿ. ಮತ್ತು ಅದು ಬಿಟ್ಟರೆ ಇದು ಇದೊಂದು ಸೆಂಟ್ರು, ಇದೊಂದು ಮೈನ್ ಸೆಂಟ್ರ್, ಪೊಲೀಸ್ ಸ್ಟೇಷನ್ ಇದೆಲ್ಲ ಇಲ್ಲೇ ಬರೋದು. ಪೊಲೀಸ್ ಸ್ಟೇಷನ್ ಅಂದರೆ ನಾರ್ಮಲ್ ಇಲ್ಲಿ ಅಂದರೆ ಅವರು ಮಾತ್ರ, ಅವರು ಮಾತ್ರ ಅಂತಲ್ಲ, ಇಲ್ಲಿ ಎಲ್ಲ ಇದ್ದಾರೆ, ನಮ್ಮವರು ಇದ್ದಾರೆ, ಲೋಕಲ್ಸ್ ಇದ್ದಾರೆ ತುಂಬ ಇಲ್ಲೇ. ಬಟ್ ಜೊತೆಗೆ ಅವ್ರದ್ದು ಕ್ಯಾಂಪ್ದೊಂದು ಮೈನ್ ಎಂಟ್ರಿ ಇದೆ ಬರುತ್ತೆ, ಅದರಿಂದ ಇದು ಒಂದು ಮೈಸೂರು, ಮೈಸೂರು ಮೈಸೂರಿಂದ ಅಪ್ರೋಕ್ಸ್ 80 ಕಿಲೋಮೀಟ್ರ್, 80 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ. ಇಲ್ಲಿಂದ ಒಂದು 4-5 ಕಿಲೋಮೀಟ್ರ್ ಕ್ಯಾಂಪ್ ಅಂದರೆ ಅವರ ಒಂದು ಸ್ಪಾಟ್ ಇದೆ, ನಮ್ಮ ಒಂದು ಟೂರಿಸ್ಟ್ ಸ್ಪಾಟ್ ಇದೆ. ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಗೋಲ್ಡನ್ ಟೆಂಪಲ್ ಇದೆಲ್ಲ ಬರುತ್ತೆ ಅವ್ರದ್ದು. ಅಲ್ಲಿಗೆ ಇಲ್ಲಿಂದ ಒಂದು 4 ಕಿಲೋಮೀಟ್ರ್, 5 ಕಿಲೋಮೀಟ್ರ್ ಆಗುತ್ತೆ ಬೈಲ್ಕುಪ್ಪ ಗೇಟಿಂದ. ಮೈಸೂರಿಂದ ಒಂದು 80 ಕಿಲೋಮೀಟರ್ ಅಪ್ರೋಕ್ಸ್ ಬೈಲ್ಕುಪ್ಪ. ಓಕೆ, ಸಿಗ್ನಲ್ ಜಾಮ್, ಸಿಗ್ನಲ್ ಜಾಮ್, ಸಿಗ್ನಲ್ ಜಾಮ್. ಓ, ಸಿಗ್ನಲ್ ಆಫ್ ಮಾಡಿದ್ದಾರೆ, ಅದರಿಂದನೇ ಸ್ವಲ್ಪ ಇದಾಗ್ತಾ ಇದೆ. ಸಿಗ್ನಲ್ ಆಫ್ ಇದೆ, ಅದರಿಂದನೇ ಸ್ವಲ್ಪ ಜಾಮ್ ಜಾಸ್ತಿ ಇದೆ.
ಸಿಗ್ನಲ್ ಆಫ್ ಇದೆ, ಪೊಲೀಸವರು ಇದ್ದಾರೆ, ಆದ್ರೂ ಫುಲ್ ಬ್ಲಾಕ್ ಇದೆ. ಇದು ಇಲ್ಲಿದೆ ಬಸ್ಸೆ. ಓಕೆ ನೋಡೋಣ ಬನ್ನಿ. ಇದು ಇಲ್ಲಿದು ಥಿಯೇಟರು. ಇಲ್ಲಿ ಒಂದು ವೇದ ಮೂವಿ ಇದೆ, ಶಿವರಾಜ್ ಕುಮಾರ್. ಇಲ್ಲಿ ಈಗೇನೆ ಗೈಸ್ ಆರ್ ನೋಡಿರಿ, ಏನು ಬೇಕಾದರೂ ಮಾಡಿ ಅಂತಲೇ ನೋಡೋದು. ಅದಾದಮೇಲೆ ಗಾಡಿ ನಾನು ಆ ಕಂಡೀಷನಲ್ಲಿ ಓಡಿಸೋದು. ಕೆಲವೊಂದು ಗಾಡಿ ನಾನು ಓಡಿಸೋದಿಲ್ಲ ಅಂತ ಬಿಟ್ಬಿಟ್ಟಿದ್ದೀನಿ, ಕೆಲವೊಂದು ಗಾಡೀಲಿ ನಾನು ಕೂರೋದೇ ಇಲ್ಲ ಅಂತ ಬಿಟ್ಬಿಟ್ಟಿದ್ದೀನಿ. ಯಾಕಂದರೆ ಗಾಡಿ ಕಂಡೀಷನ್ಗಳು, ಗಾಡಿನ ಯಾವಾಗಲೂ ಕಂಡೀಷನಾಗಿ ಇಟ್ಕೊಳ್ಳಿ. ಟೈಮ್ ಟು ಟೈಮ್ ಸರ್ವಿಸ್ ಮಾಡಿಸಿ, ನೀಟಾಗಿ ಇಟ್ಕೊಳ್ಳಿ, ಕಂಡೀಷನಾಗಿ ಇಟ್ಕೊಳ್ಳಿ. ಯಾಕೆಂದರೆ ಅದೊಂದು ಗಾಡಿನ ಒಂದು ಗಾಡಿಯಾಗಿ ಕಾಣದೆ ನಮ್ಮ ಒಂದು ಒಡಹುಟ್ಟಿದ ಒಂದು ಆತ್ಮ ಥರ ಕಾಣಿ, ಅದೊಂದು ಇದು ಬರುತ್ತೆ. ಅದು ನಮ್ಮನ್ನು ಅಷ್ಟೇ ಇದರಲ್ಲಿ ಕಾಪಾಡುತ್ತೆ. ಒಂದು ಒಡಹುಟ್ಟದವ್ರ ಥರ ನೋಡ್ಕೊಳ್ಳಿ ಆ ಗಾಡಿಗಳನ್ನ. ಅಂದರೆ ಆವಾಗ ಅವರು ಅಷ್ಟೇ ನಮ್ಮನ್ನು ಜೋಪಾನ ಮಾಡ್ತಾರೆ. ಯಾಕೆಂದರೆ ಈಗ ರೋಡಲ್ಲಿ ಓಡಾಡೋದು ಇಷ್ಟು ಡೇಂಜರಸ್ ಅಂತ ಹೇಳಿದ್ರೆ ಬೇರೆ ಒಂದಿಲ್ಲ. ಈ ರೋಡಲ್ಲಿ ವೆಹಿಕಲಲ್ಲಿ ಓಡಾಡೋದು ಅಂತ ಹೇಳಿದ್ರೆ ಒಂಥರ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ, ಅದು ತಪ್ಪಂದು ಬಿಡುತ್ತೆ. ಅದರಿಂದ ಓಡಾಡುವಾಗ ಮಾಮೂಲಿ ರೆಗ್ಯುಲರ್ ಆಗಿ ನಿಲ್ಸೋಂಥ ಒಂದು ಶಾಪ್ ಅದು ಚಂದನ್ ಕ್ಯಾಂಟೀನ್. ಅದು ಈಗಿಂದ ಅಂತಲ್ಲ, ಹೆಚ್ಚು ಕಮ್ಮಿ ಆಯಿತು, ಒಂದು 20-25 ವರ್ಷದ ಮೇಲೇ ಆಯಿತು. ಅವಾಗಿಂದನು ನಾವು ರೆಗ್ಯುಲರ್ ಅಲ್ಲಿಗೆ ಇದು ಮಾಡ್ತಾ ಇರೋದು, ಅಲ್ಲಿಗೆ ಹೋಗೋದು ಅಂದರೆ ರೋಡ್ ಸೈಡಲ್ಲೇ. ಮತ್ತು ಒಂದು ಟೀ ಕ್ಯಾಂಟೀನ್ ಅವಾಗಿಂದನೂ ಸ್ವಲ್ಪ ಚೆನ್ನಾಗಿರೋಂಥ ಒಂದು ಆಟ ಇವಾಗ ತುಂಬಾ ಇದೆ. ಬಟ್ ಆವಾಗ ಇದ್ದಿದ್ದರಲ್ಲಿ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಕಂಡೀಷನಾಗಿ ಕೂರಕ್ಕೆ ಜಾಗ ಇದೆಲ್ಲ ಮಾಡಿ ಇಟ್ಟಂಥ ಒಂದು ಕ್ಯಾಂಟೀನ್ ಅಂತ ಹೇಳಿದ್ರೆ ಅದೇನೆ ಚಂದನ್ ಕ್ಯಾಂಟೀನ್. ಫೇಮಸ್ ಅದು ಚಿಲ್ಕುಂದ ಅಂತಲೂ ಹೇಳ್ಬೋದು, ಕಂಪ್ಲಾಪುರ ಅಂತಲೂ ಹೇಳ್ಬೋದು. ಮಧ್ಯದಲ್ಲಿ ಬರುತ್ತೆ, ಮಧ್ಯದಲ್ಲೇ ಅಲ್ಲ, ಚಿಲ್ಕುಂದಕ್ಕೆ ತುಂಬ ಹತ್ರ ಆಗುತ್ತೆ. ಇದು ಚಂದನ್ ಕ್ಯಾಂಟೀನ್ ಅಂತ ಬರುತ್ತೆ, ಚಂದನ್ ಕ್ಯಾಂಟೀನ್. ಒಂದು ರೆಗ್ಯುಲರ್ ಸ್ಟಾಪ್, ಯಾವಾಗಲೇ ಈ ಕಡೆ ಬಂದ್ರೂ ನಾವು ಇಲ್ಲಿ ಸ್ಟಾಪ್ ಮಾಡದೆ ಹೋಗಲ್ಲ. ಇಲ್ಲಿ ಸ್ಟಾಪ್ ಮಾಡಿ ಟೀ ಕಾಫಿ ಜ್ಯೂಸು ಇದೆಲ್ಲ ಕುಡಿದು ಹೋಗಂಥದ್ದು ಇಲ್ಲಿಂದ ಚಂದನ್ ಕ್ಯಾಂಟೀನ್. ರಾವಲೇ ಬೇರೆ ಅಭಿ ಬಾಮ್ಮ ಓಣ ಬಾಚಿನ ಅಭಿ ಕೊಂಡೈತ ಇತ ಪೋಡ ಬೋಲ್ರೆ ಅದಕ್ಕೆ. ಓನಿಪ್ಪ ಪಾರಿನ ಅಡಿ, ಓ ಅಡಿ ನೋಡ್ರಿ ಇವರಪ್ಪ. ಲಾಲಿ ಲಾಲಿ ಮಾಡಿತಿವರಪ್ಪ. ಕೊರ್ತೀರ ಕರೆ ಸರ್ ಬೇರೆ ಬಿಡು, ಲೇಟ್ ಆದಂಡಿತ ಲೇಟ್ ಆದ ಬಯ್ಯ ಬೇರೆ. ಆದ್ರೆ ಇದು ವಿಡಿಯೋ ಶೂಟ್ನವ್ರ ಮೀಟಿಂಗ್ ಉಂಟು. ಇದು ನಮ್ಮ ಊರು, ನಮ್ಮ ಮನೆ, ನಮ್ಮ ತವರು ಅಂತಲೇ ಹೇಳ್ಬೋದು. ಅಂದರೆ ಆ್ಯಕ್ಚುಲಿ ನಮ್ಮ ಸ್ವಂತ ಊರು ಬಂದು ಕೊಡಗು. ಬಟ್ ನಂದು ಆಧಾರ್ ಕಾರ್ಡ್ ಆಗಲಿ ಪ್ಯಾನ್ ಕಾರ್ಡ್ ಆಗಲಿ ಎಲ್ಲ ಡೀಟೇಲ್ಸ್ ಇಲ್ಲಿದ್ದೇನೆ. ನಾವು ಇದ್ದಿದ್ದು ಇಲ್ಲೇ, ಇರೋದು ಇಲ್ಲೇ. ಅದರಿಂದ ನಾವು ಹುಟ್ಟಿದ್ದು ಮಾತ್ರ ಅಲ್ಲಿ, ಈಗ ಕನೆಕ್ಷನ್ ಫುಲ್ ಇರೋದು ಇಲ್ಲ. ಅದಕ್ಕೆ ಅಜ್ಜಿನ ಬಿಟ್ಟು ಬರೋಕ್ಕೆ ಮನಸ್ಸಿಲ್ಲದೆ ಅಳ್ತಾವನೆ. ಬನ್ನಿ ಹೋಗೋಣ.
ಒಂದು ಮೀಟಿಂಗ್ ಇದೆ, ಆ ಮೀಟಿಂಗಿಗೆ ಲೇಟ್ ಆಗ್ಬಿಡುತ್ತೆ. ಸ್ಪಾನ್ಸರ್ಶಿಪ್ ಮೀಟಿಂಗ್ ಇದೆ, ಒಂದು ಮೀಟಿಂಗಿಗೆ ಲೇಟ್ ಆಗ್ಬಿಡುತ್ತೆ. ಅದರಿಂದ ಹೋಗ್ಲೇಬೇಕಾಗಿ ಬಂದಿದೆ. ಇಲ್ಲಾಂದಿದ್ರೆ ಅವನ್ನ ಬಿಟ್ಟು ಹೋಗೋದು ಹಿಂಸೆನೆ. ಹೀಗೆ ಇದು ಬಂದು ಎಮ್ ಎ ಕೊಪ್ಪಲು ಅಂತ ಬರುತ್ತೆ, ಹುಣಸೂರು ಮೈಸೂರು ರೋಡಲ್ಲಿ ಫಸ್ಟ್ ಸ್ಟಾಪ್ ಅಂತ ಹೇಳ್ಬೋದು. ಎಮ್ ಓಕೆ, ಎಮ್ ಎ ಕೊಪ್ಪಲು ಎಮ್ ಎ ಕೊಪ್ಪಲು ಹೈವೇ ಪೆಟ್ರೋಲ್ ತುಂಬಾ ಹಠ ಮಾಡಿ ಈಗ ನನ್ನ ಹೆಗಲ ಮೇಲೆ ಕೈ ಹಾಕೊಂಡು ಎರಡು ಎರಡು ಕಡೆಯಿಂದ ಹೆಗಲ ಮೇಲೆ ಕೈ ಹಾಕೊಂಡು ಹಿಡ್ಕೊಂಡು ನಿಂತ್ಕೊಂಡಿದ್ದಾನೆ. ಅವ್ರ ಅಮ್ಮನ ಹೇಳ್ತಾನೆ ಹಿಡಿಬೇಡ ನೀನು ಅಂತ, ನೀವು ಮುಟ್ಲೇಬೇಡ ಅಂತ ಹೇಳ್ತಾನೆ ಅವ್ರ ಅಮ್ಮಂಗೆ. ಗೈಸ್, ಹಾಗೇನೆ ನಾವು ಹೊರಟು ಬಂದ ಮನೆಯಿಂದ ಹೊರಟು ತುಂಬ ಹೊತ್ತ ಆಯಿತು. ಈಗ ಬಂದಿದ್ದೀವಿ, ಹೆಚ್ಚಿಗೊಮ್ಮೆ ಮೈಸೂರಿಂದ 15 ಕಿಲೋಮೀಟ್ರಲ್ಲಿ ಇದ್ದೀವಿ. ಈಗ ಮೈಸೂರು ಸಿಟಿಗೆ ಹೋಗಬೇಕು. ಅದಕ್ಕಿಂತ ಮುಂಚೆ ಇನ್ನೊಂದು ಸ್ಟಾಪ್ ಇದೆ, ಅಲ್ಲೋಗಿ ನಮ್ಮ ಚಿಕ್ಕಮ್ಮವ್ರ ಮನೆ ಇದೆ ಮೈಸೂರಲ್ಲಿ, ಅಲ್ಲೋಗಿ ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿ ಅಲ್ಲಿದ್ದೆಲ್ಲ ಅಲ್ಲಿ ಇಟ್ಟು ಅಲ್ಲಿಂದ ಮತ್ತೆ ಮಾಲ್ಗೆ ಹೋಗಿ ಮೂವಿ ಎಲ್ಲ ನೋಡಿ ಅಲ್ಲಿ ಹೋಗಿ. ಇದು ತಾಜಾ ತಿಂಡಿ, ರೆಗ್ಯುಲರ್ ಹೋಟೆಲ್ ಅವಿ. ಹಾಯ್, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಗೈಸ್, ಎಲ್ಲ ಹ್ಯಾಪಿ ಬರ್ಡೇ ಹೇಳಿ, ಹಾಗೆ ಆಶೀರ್ವಾದ ಮಾಡಿ ಅವರಿಗೆ. ಹಾಯ್, ಸಲಾಮ್ ನಮಸ್ತೆ, ಸಲಾಮ್ ನಮಸ್ತೆ ಗೈಸ್. ನಾವೀಗ ಪಿ ವಿ ಆರ್ ಅಲ್ಲಿ ಇದ್ದೀವಿ, ಮೈಸೂರು ಗಲ್ಲಾಮ ಪಿ ವಿ ಆರ್ ಅಲ್ಲಿಂದ ಬಂದಿದ್ವಿ. ಎಲ್ಲ ಇದ್ದಾರೆ, ತಮ್ಮನೂ ಇದ್ದಾನೆ, ಇವನು ಇಲ್ಲಿ ಬಂದು ಜಾಯ್ನ್ ಆದಾಗ ಇವನು ಇವತ್ತು ಅತ್ತಿಗೆಗೆ ಫುಲ್ ಪಾರ್ಟಿ ಕೊಡ್ತಾ ಇದ್ದಾನೆ. ಹಾಗೇನೆ ಜೂನಿಯರ್ ಫುಲ್ಲು ಓಡಾಡ್ತಾ ಇದ್ದಾನೆ. ಪಿ ವಿ ಆರ್ ಗರುಡ ಮಹಲ್ ಮೈಸೂರು ಒಳ್ಳೆ ಆಂಬಿಯನ್ಸ್ ಲೈಟಿಂಗ್ ಎಲ್ಲ ಇದೆ. ಅಬಿ ಅಬಿ ಆಕ್ಲ ಸೌಂಡ್ ಕೊಡು, ಸೌಂಡ್ ಕೊಡು. ಸಿಕ್ಕಾಪಟ್ಟೆ ಮಸ್ತಿ ಮಾಡ್ತಾನೆ, ಸಿಕ್ಕಾಪಟ್ಟೆ ಮಸ್ತಿ 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 ಅಂತ ಹೇಳಿದ್ರೆ ಮಸ್ತಿ ಏನ್ ಮಸ್ತಿ ಮಾಡ್ತಾನೆ ಅವತ್ತ. ವೀರಸಿಂಹರೆಡ್ಡಿ ಗೈಸ್, ವಾರಿಸು ಮೂವಿ ಟ್ರೈಲರ್ಸ್ ಈಗ ಓಡ್ತಾ ಇದೆ. ವಾರಿಸು ಮೂವಿ ನೋಡಕ್ ಬಂದಿದೀವಿ, ಲೈಟ್ ಎಲ್ಲ ಆಫ್ ಆಗಿದೆ, ಅದರಿಂದ ವ್ಲಾಗಿಂಗ್ ನಡೆಯಲ್ಲ. ಓಕೆ.